ತುಂಗೆ ಅಪಾಯ ಮಟ್ಟ ಮೀರಿ ಹರಿತಾ ಇದ್ದಾಳೆ. ಮೈದುಂಬಿಕೊಂಡಿರುವಂತ ತುಂಗೆಯನ್ನ ನೋಡೋದಕ್ಕೆ ಜನರು ಮುಗಿಬಿದ್ದಿದ್ದಾರೆ. ಹಾಗಾದ್ರೆ ಹೊಳೆ ಬಸ್ ಸ್ಟಾಪ್ ಬಳಿಯ ಚಿತ್ರಣ ಹೇಗಿದೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ನಂದಿನಿ ಸಾಗರ್ ಅವರು ಕಟ್ಟಿಕೊಟ್ಟಿದ್ದಾರೆ. ಬಿತ್ತರದಾಗಸ ಹಿನ್ನೆಲೆಯಾಗಿರೆ, ಪರ್ವತದೆತ್ತರ ಸಾಲಾಗೆಸೆದಿರೆ, ಕಿಕ್ಕಿರಿ ದಡವಿಗಳಂಚಿನ ನಡುವೆ ಮೆರೆದಿರೆ ಜಲ ಸುಂದರಿ ತುಂಗೆ. ದೇವರು ರುಜು ಮಾಡಿದನು, ರಸವಶನಾಗುತ್ತಾ ಕವಿಯದ ನೋಡಿದನು. ಅದ್ಭುತವಾದಂತಹ ಸಾಲುಗಳು ಬರೆದಿರುವಂಥವರು ನಮ್ಮ ನಾಡಕವಿ ಕುವೆಂಪುರವರು. ನಾವೀಗ ಶಿವಮೊಗ್ಗದ ತುಂಗೆಯ ಮಡಿಲಲ್ಲಿ ನಿಂತಿದ್ದೀವಿ. ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ಹೊಳೆ ಬಸ್ ಸ್ಟಾಪಿನ ಬಳಿ ಇರುವಂತಹ ತುಂಗಾ ಬ್ರಿಡ್ಜ್ ಮೇಲೆ ನಿಂತಿದ್ದೀವಿ. ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಯಥೇಚ್ಛವಾಗಿ ಮಳೆ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ತುಂಗೆ ನಯನ ಮನೋಹರವಾಗಿ ಹರಿತಾ ಇದ್ದಾಳೆ. ಅದಕ್ಕೆ ಕಾರಣ ಬಾಳೆಹೊನ್ನೂರು, ಶೃಂಗೇರಿ, ಚಿಕ್ಕಮಗಳೂರು ಭಾಗದಲ್ಲಿ ಯಥೇಚ್ಛವಾಗಿ ಕಳೆದ ಒಂದು ವಾರದಿಂದ ಕೂಡ ಮಳೆಯಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಜಲಾಶಯ ಭರ್ತಿಯಾಗಿದೆ. ಜಲಾಶಯ ಭರ್ತಿಯಾಗಿರುವಂತಹ ಕಾರಣಕ್ಕೆ ಜಲಾಶಯದಿಂದ ಈಗಾಗಲೇ 75,000 ಕ್ಯೂಸೆಕ್ಸ್ ನೀರನ್ನು ಜಲಾಶಯ ಪ್ರದೇಶದಿಂದ ಹೊರಬಿಡಲಾಗ್ತಾ ಇದೆ. ಆ ಒಂದು ನೀರು ನದಿ ಪಾತ್ರವಾಗಿ ಹರಿದು ನಮ್ಮ ಶಿವಮೊಗ್ಗದ ತುಂಗೆಯು ನಯನ ಮನೋಹರವಾಗಿ ಹರಿತಾ ಇದ್ದಾಳೆ. ನೀವು ನೋಡಬಹುದು ನಮ್ಮ ಶಿವಮೊಗ್ಗದಲ್ಲಿ ಮಳೆ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿ ತಿಳ್ಕೋಬೇಕು ಅಂತ ಅಂದರೆ ಜನರು ಫಸ್ಟ್ ಕೇಳುವಂತಹದ್ದು ಮಂಟಪ ಮುಳುಗ್ತಾ ಅಂತ ಹೇಳಿ. ತೀರ್ಥಹಳ್ಳಿಯಲ್ಲೂ ಕೂಡ ಅದೇ ರೀತಿ ರಾಮ ಮಂಟಪ ಮುಳುಗ್ತಾ ಅಂತ ಹೇಳಿ ಕೇಳ್ತಾರೆ. ಅದೇ ನಮ್ಮ ಶಿವಮೊಗ್ಗ ಭಾಗಕ್ಕೆ ಬಂದರೆ ಕೋರ್ಪಳ್ಳಯ್ಯನ ಛತ್ರ, ಅಂದರೆ ಆ ಮಂಟಪ ಮುಳುಗಿದೆಯಾ ಅಂತ ಹೇಳಿ ಜನರು ಕೇಳುವಂತಹದ್ದು ವಾಡಿಕೆ. ಈ ಒಂದು ಮಂಟಪ ಮುಳುಗ್ತು ಅಂತ ಅಂದರೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಬಹಳ ಚೆನ್ನಾಗಿ ಮಳೆಯಾಗಿದೆ ಅಂತ ಹೇಳಿ ನಮ್ಮ ಜನರ ಒಂದು ನಂಬಿಕೆ. ಹೌದು, ನೀವು ನೋಡ್ತಾ ಇದ್ದೀರಾ ಕೋರ್ಪಳ್ಳಯ್ಯನ ಛತ್ರ ಈಗಾಗಲೇ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಳೆದ ಒಂದಿಷ್ಟು ದಿನಗಳ ಹಿಂದೆ ಆ ಒಂದು ಮಂಟಪ ಕಾಣ್ತಾ ಇತ್ತು. ಆದರೆ ಈಗ ನಮ್ಮ ಶಿವಮೊಗ್ಗ ಭಾಗದಲ್ಲಿ, ಚಿಕ್ಕಮಗಳೂರು, ಶೃಂಗೇರಿ ಭಾಗದಲ್ಲಿ ಯಥೇಚ್ಛವಾಗಿ ಮಳೆಯಾಗ್ತಿರುವಂತಹ ಕಾರಣಕ್ಕೆ ನದಿ ಪಾತ್ರದಲ್ಲಿ ನದಿಗಳು ತುಂಬಿ ಹರಿತಾ ಇದೆ. ಅದಕ್ಕೆ ಒಂದು ಉದಾಹರಣೆ ಅಂತ ಅಂದರೆ ನಮ್ಮ ಶಿವಮೊಗ್ಗ ಭಾಗದಲ್ಲಿ ಹೃದಯ ಭಾಗದಲ್ಲಿ ಹರಿತಾ ಇರುವಂತಹ ಈ ತುಂಗೆ. ನೀವು ನೋಡಬಹುದು ಈ ನಯನ ಮನೋಹರ ದೃಶ್ಯವನ್ನು ನೋಡಲಿಕ್ಕೆ ನಮ್ಮ ಶಿವಮೊಗ್ಗ ಭಾಗದ ಬಹುತೇಕ ಜನರು ಇಲ್ಲಿಗೆ ಆಗಮಿಸ್ತಾರೆ. ಪ್ರತಿ ವರ್ಷವೂ ಕೂಡ ಈ ಒಂದು ತುಂಗೆ ಮೈ ತುಂಬಿ ಹರಿಯೋದನ್ನು ಕಣ್ತುಂಬಿಕೊಳ್ಳಿಕ್ಕೆ ಈ ಒಂದು ಸ್ಥಳಕ್ಕೆ ಆಗಮಿಸ್ತಾರೆ. ನಾವು ಶಿವಮೊಗ್ಗದ ಹಳೆ ಬ್ರಿಡ್ಜ್ನ ಮೇಲೆ ನಿಂತಿದ್ದೀವಿ. ನೀವು ನೋಡಬಹುದು ಹೊಸ ಬ್ರಿಡ್ಜ್ ಭಾಗದಲ್ಲೂ ಕೂಡ ಸಾಕಷ್ಟು ಜನರು ನಿಂತು ತುಂಗೆಯನ್ನು ಕಣ್ತುಂಬಿ ವೀಕ್ಷಿಸ್ಕೊಳ್ತಾ ಇದ್ದಾರೆ. ಆದರೆ ಈ ಬಾರಿ ಅಲ್ಲಿ ಓಡಾಡುವಂತಹ ಜನರು ಕಸವನ್ನು ಬಿಸಾಕ್ತಾರೆ, ವಿಲೇವಾರಿ ಮಾಡ್ತಾರೆ ಅನ್ನುವಂತಹ ಕಾರಣಕ್ಕಾಗಿ ಆ ಒಂದು ಭಾಗದಲ್ಲಿ ಸಂಪೂರ್ಣವಾಗಿ ಮೆಷನ್ನು ಅಳವಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ವರ್ಷದಿಂದ ಸಾಕಷ್ಟು ಜನರು ಹಳೆ ಬ್ರಿಡ್ಜ್ ಮೇಲೆ ನಿಂತು ಈ ಒಂದು ತುಂಗೆಯ ನಯನ ಮನೋಹರ ದೃಶ್ಯವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈ ಒಂದು ರಸ್ತೆಯಲ್ಲಿ ಹೋಗುವಂತಹ ಪ್ರತಿಯೊಬ್ಬರು ಕೂಡ ಒಂದು ಕ್ಷಣ ನಿಂತು ಆ ಒಂದು ತುಂಗೆಯ ಮನೋಹರ ದೃಶ್ಯವನ್ನು ನೋಡಿಕೊಂಡು ಹೋಗ್ತಾ ಇದ್ದಾರೆ. ನದಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಟಿರುವಂತಹ ಕಾರಣಕ್ಕೆ ನದಿ ಪಾತ್ರದ ಜನರಿಗೆ, ಅಂದರೆ ನದಿಯ ಭಾಗದಲ್ಲಿರುವಂತಹ ಜನರಿಗೂ ಕೂಡ ಈಗಾಗಲೇ ಆದೇಶವನ್ನು ನೀಡಲಾಗಿದೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ನೀಡಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ಮಳೆ ಇದೇ ರೀತಿ ಮುಂದುವರಿತು ಅಂತ ಅಂದರೆ ಪ್ರವಾಹ ಉಂಟಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಶೃಂಗೇರಿಯಲ್ಲಿ ಬಹುಭಾಗ ಪ್ರವಾಹ ಪೀಡಿತವಾಗಿದೆ. ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ಆ ಒಂದು ಪರಿಸ್ಥಿತಿ ನಿರ್ಮಾಣವಾಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನದಿ ಭಾಗದ ಜನರಿಗೂ ಕೂಡ ಈಗಾಗಲೇ ಮುನ್ನೆಚ್ಚರಿಕೆಯನ್ನು ನೀಡಲಾಗಿದೆ. ನೀವು ನೋಡ್ತಾ ಇರುವಂತಹದ್ದು ನಮ್ಮ ಶಿವಮೊಗ್ಗದ ಹೃದಯ ಭಾಗದಲ್ಲಿ ವಿಹಂಗಮವಾಗಿ ಹರಿತಾ ಇರುವಂತಹ ತುಂಗೆಯ ದೃಶ್ಯ. ನೋಡಿದ್ರಲ್ಲ ಮಳೆ ಬರ್ತಾ ಇದ್ರು ಕೂಡ ಅದನ್ನ ಲೆಕ್ಕಿಸದೆ ಜನರು ಛತ್ರಿಯನ್ನ ಹಿಡ್ಕೊಂಡು ಬಂದು ಈ ಒಂದು ತುಂಗೆಯ ನರ್ತನವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಹಾಗೆ ಆ ಹರಿತಾ ಇರುವ ತುಂಗಿಯ ವಿಡಿಯೋಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಸೆಲ್ಫಿಗಳನ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿ ನಮ್ಮ ಶಿವಮೊಗ್ಗದಲ್ಲಿ ತುಂಗೆ ಮೈ ತುಂಬಿ ಹರಿತಾ ಇದ್ದಾಳೆ. ಈ ಒಂದು ಕಾರಣದಿಂದಾಗಿ ರೈತರ ಮೊಗದಲ್ಲೂ ಕೂಡ ಸಂತಸ ಮೂಡಿದೆ. ಕ್ಯಾಮ್ರಾ ಪರ್ಸನ್ ಕೊಟ್ರೇಶ್ ಜೊತೆ ನಂದಿನಿ ಸಾಗರ, ಕನ್ನಡ ಮೀಡಿಯಂ 24x7.